ವೀಕ್ಷಕರೇ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ಒಂದು ವಾರದೊಳಗೆ ನಗರದಲ್ಲಿ ನಾಮಫಲಕಗಳನ್ನು ಕನ್ನಡದಲ್ಲಿ ಅಳವಡಿಸದಿದ್ದರೆ ಆಂಗ್ಲ ನಾಮಫಲಕಗಳನ್ನು ಕಿತ್ತೊಗೆಯುವ ಮೂಲಕ ಕಾರ್ಯಾಚರಣೆ ಮಾಡಲಾಗುವುದು ಎಂದು ಜಿಲ್ಲಾ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ಬಿಜೆಪಿ ಯುವ ಮುಖಂಡ ಧನ್ಯಾ ಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಚರ್ಚ್ ವೃತ್ತದ ಬಳಿ ಕದಂಬ ಕನ್ನಡ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯಾ ಕುಮಾರ್ ಮಾತನಾಡುತ್ತಿದ್ದರು. ನವೆಂಬರ್ ತಿಂಗಳಲ್ಲಿ ಅಂಗಡಿ ಮುಂಗಟ್ಟುಗಳವರು ತಮ್ಮ ಅಂಗಡಿಗಳ ಹೆಸರನ್ನು ಕನ್ನಡದಲ್ಲಿ ನಾಮಫಲಕ ಹಾಕಬೇಕು. ಆಂಗ್ಲ ನಾಮಫಲಕಗಳು ಇದ್ದರೆ ಕೂಡಲೇ ತೆರವುಗೊಳಿಸಿ ಕನ್ನಡದಲ್ಲಿ ಬರೆಸುವಂತೆ ಸೂಚಿಸಿದರು. ಆಂಗ್ಲ ಶಾಲೆಗಳ ಅಬ್ಬರದಿಂದಾಗಿ ಕನ್ನಡ ಶಾಲೆಗಳಿಗೆ ಮಕ್ಕಳು ದಾಖಲಾಗದೆ ಇಂಗ್ಲಿಷ್ ಶಾಲೆಗೆ ಜೋತು ಬಿದ್ದಿದ್ದರಿಂದ ಕನ್ನಡ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ ಎಂದು ಧನ್ಯಾ ಕುಮಾರ್ ಹೇಳಿದರು. ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು, ಸರ್ಕಾರಿ ಕನ್ನಡ ಶಾಲೆಗಳು ಉಳಿಯಬೇಕು ಎಂದು ಹೇಳಿ ಪುನೀತ್ ರಾಜ್‌ಕುಮಾರ್ ಅವರ ಸೇವೆಯನ್ನು ಪ್ರಶಂಸಿಸಿ ಅತಿ ಚಿಕ್ಕ ವಯಸ್ಸಿನಲ್ಲೇ ದಾನ ಧರ್ಮ ಮಾಡುವ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಎಂದರು. ನಾವು ಸರ್ಕಾರಿ ಶಾಲೆ ಅದರಲ್ಲೂ ಕೂಡ ಉಳಿಸಬೇಕು ಬೆಳೆಸಬೇಕು ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಹೋಗೋಂಥ ಹುಡುಗರೇ ಇಲ್ಲ. ಯಾಕೆ ಹೋಗ್ತಿಲ್ಲ ಅಂದರೆ ಅಲ್ಲಿ ಶಿಕ್ಷಣದ ಮಟ್ಟ ಕಮ್ಮಿ ಆಗ್ತಾ ಇದೆ. ಅದರಿಂದ ನಮ್ಮ ಸರ್ಕಾರದವರು ಏನು ಯಾ ಖಾಸಗಿ ಶಾಲೆ ಯಾವ ಥರ ಇರುತ್ತೋ ಆ ಥರ ಅದೊಂದು ಅನುದಾನವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಇವತ್ತು ಸರ್ಕಾರಿ ಕೆಲಸ ಕೊಡಿಸೋದ್ರಲ್ಲಿ ಹೆಚ್ಚಿನದಾಗಿ ಪ್ರೋತ್ಸಾಹ ಮಾಡಬೇಕು. ಇದ್ರ ಜೊತೆಯಲ್ಲಿ ತುಮಕೂರಿನಲ್ಲಿ ಯಾವುದೇ ಒಂದು ಕಾರ್ಖಾನೆ ಆಗ್ತಾ ಇರ್ಬೋದು ಇಲ್ಲ ಹೆಚ್ಚೆಯಲ್ಲಿ ಆಗ್ತಾ ಇರ್ಬೋದು ಗುಬ್ಬಿನಲ್ಲಿ ಅತಿ ಹೆಚ್ಚಿನದಾಗಿ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಇವತ್ತು ಕನ್ನಡವನ್ನು ಕನ್ನಡ ಇದನ್ನು ಉಳಿಸ್ಬೇಕು ಬೆಳೆಸ್ಬೇಕು. ಇವತ್ತು ಪುನೀತ್ ಅವರು ಈಗಾಗಲೇ ಒಂದು ವರ್ಷ ಆಯಿತು ನಮ್ಮನ್ನು ಆಗಲಿ, ಆದರೆ ನಮ್ಮ ಆತ್ಮ ಎಲ್ಲರಲ್ಲೂ ಕೂಡ ಮನೆ ಮನೆಯಲ್ಲೂ ಮನ ಮನದಲ್ಲೂ ಕೂಡ ಪುನೀತ್ ರಾಜ್‌ಕುಮಾರ್ ಇದ್ದಾರೆ. ಪುನೀತ್ ರಾಜ್‌ಕುಮಾರ್ ಬರೀ 47 ಚಿತ್ರ ಮಾಡಿದ್ದಾರೆ, ಆದರೆ ಇವತ್ತು 200-300 ಪಿಕ್ಚರ್ ಮಾಡಿರೋರು ಕೂಡ ಅವ್ರ ಮುಂದೆ ಏನೂ ಇಲ್ಲ. ಆ ಥರ ಇವತ್ತು ರಾಜ್ಯಾದ್ಯಂತ ಅಮಿತಾಬ್ ಬಚ್ಚನಿಂದ ಹಿಡಿದು ರಜನಿಕಾಂತಿಂದ ಹಿಡಿದು ಎಲ್ಲರೂ ಕೂಡ ತಲೆ ತೆಗೆಸ್ತಾರೆ ಪುನೀತ್ ಅವ್ರು ನೋಡಿದ್ರೆ. ಯಾಕೆಂದರೆ ಅವ್ರು ಮಾಡಿದಂಥ ಕೆಲಸಗಳು ದಾನ ಧರ್ಮ ಅನಾಥಾಶ್ರಮಗಳು ಪ್ರತಿಯೊಂದು ಬಡ ಮಕ್ಕಳಿಗೆ ವಿದ್ಯೆಗಳನ್ನ ಕೊಡೋಂಥದ್ದು ಅವರು ಕಾಣದಂಗೆ ಅವರು ಶಿವರಾಜ್‌ಕುಮಾರ್ಗೆ ಗೊತ್ತಿಲ್ಲ, ಅವ್ರ ತಂದೆ ತಾಯಿಗಳು ಗೊತ್ತಿಲ್ಲದ ಥರ ಅವ್ರ ಮನೆಯವ್ರಿಗೂ ಕೂಡ ಗೊತ್ತಿಲ್ಲದಲೇ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದಾರಲ್ಲ. ಇದು ನಮ್ಮ ಕರ್ನಾಟಕಕ್ಕೆ ತಂದಂಥ ಒಳ್ಳೆ ಇದು. ಶುಭಾಶಯಗಳನ್ನು ನಮ್ಮ ಕದಂಬ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾಗಿ ನಮ್ಮ ಧನ್ಯಾ ಕುಮಾರ್ ಅಣ್ಣವರೇ ನಮಗೆ ಈ ಒಂದು ವಿಶೇಷತೆಗೆ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಹಾಗೂ ನಮಗೆ ಅವರನ್ನು ಕಂಡರೆ ಯಾಕೆ ಒಂದು ವಿಶೇಷವಾದ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರನ್ನೂ ಕೂಡ ಅವ್ರ ಹಿಂಬದಿಯಿಂದ ಅವ್ರು ಸಪೋರ್ಟ್ ಮಾಡಲ್ಲ, ಮುಂಬದಿಯಿಂದನೇ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳೋದು ಒಂದೇ ವಿಷಯ, ಎಲ್ಲರೂ ನಾಯಕರಾದರೆ ನಾನು ನಾಯಕನಾದೆ ಅನ್ನೋ ಒಂದು ಸ್ಥಾನಕ್ಕೆ ಗೌರವ. ಹಾಗಾಗಿ ನೀವೆಲ್ಲರೂ ಬೆಳೀರಿ, ನೀವು ಬೆಳೀತಕ್ಕಂಥ ವಿಷಯಗಳು ಯಾವುದೇ ಇದ್ದರೂ ಕೂಡ ಅದಕ್ಕೆ ಔಚಿತ್ಯವಾಗಿ ಮತ್ತು ಪರಿಪೂರ್ಣವಾಗಿ ಪರಿಪಕ್ವವಾಗಿ ನಿಮ್ಮ ಕೆಲಸಕ್ಕೆ ನಾನು ಸದಾ ಸಪೋರ್ಟಾಗಿರ್ತೀನಿ ಅಂತ ಹೇಳ್ತಾರೆ. ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕದಂಬ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ನಮ್ಮ ಒಂದು ಮುಖ್ಯ ಭಾಷಣಕಾರರಾಗಿ ನಮ್ಮ ಧನ್ಯಾ ಕುಮಾರ್ ಅಣ್ಣವರು ಕನ್ನಡ ಸೇನೆಯವರ ಅಧ್ಯಕ್ಷರಾಗಿದ್ದರೂ ಕೂಡ ಅವರು ನಮಗೆಲ್ಲರಿಗೂ ಕೂಡ ಅಧ್ಯಕ್ಷರೇ, ಅವರು ಬಂದಿದ್ದಾರೆ. ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಸಿದ್ದಲಿಂಗಪ್ಪ. ಇನ್ನು ಕದಂಬ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ಪಾಲಿಕೆ ಉಪಮೇಯರ್ ನರಸಿಂಹಮೂರ್ತಿ, ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ಚಂಗಾವಿ ರವಿ, ಶ್ರೀಧರ್, ಶಬೀರ್ ಪಾಷಾ, ರಾಮಚಂದ್ರಪ್ಪ, ಕನ್ನಡ ಪ್ರಕಾಶ್, ಬಂಬು ಮೋಹನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 10 ಅಲ್ಪಸಂಖ್ಯಾತ ಶಾಸಕರನ್ನ ಗೆಲ್ಲಿಸಿಕೊಡುವ ವಿಶ್ವಾಸವನ್ನ ರಾಜ್ಯ ಜೆಡಿಎಸ್ನ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಶಮ್ಸುಲ್ ಹಕ್ ಖಾನ್ ಅವರು ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ತನ್ವೀರ್ ರೆಹಮಾನ್ ಖಾನ್ ರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಅಲ್ಪಸಂಖ್ಯಾತ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬೇಕೆಂಬ ಹಿನ್ನೆಲೆಯಲ್ಲಿ ತಾವು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಅಲ್ಪಸಂಖ್ಯಾತರ ಮತವನ್ನು ಜೆಡಿಎಸ್ಗೆ ಸೆಳೆಯುವಂತೆ ಮಾಡುತ್ತೇನೆ ಎಂದು ರಾಜ್ಯಾಧ್ಯಕ್ಷರು ಹೇಳಿದರು. ಇನ್ನು ಪಕ್ಷವನ್ನು ಸಂಘಟಿಸುವ ಜೊತೆಗೆ ಸದ್ಯದಲ್ಲಿಯೇ ಅಲ್ಪಸಂಖ್ಯಾತರ ಬೃಹತ್ ಸಮಾವೇಶ ನಡೆಸುವುದಾಗಿ ತಿಳಿಸಿದರು. ಒಂದು ವಿಷಯ ಹೇಳ್ತಾ ಇದ್ದೇನೆ, ಸತತವಾಗಿ 130 ದಿವಸದಿಂದ ರಾತ್ರಿ ಹಗಲು ಪಕ್ಷ ಕಟ್ಟ ಕೆಲಸದಲ್ಲೇ ನಾವು ನಿಂತು ಬಿಟ್ಟಿದ್ದೇವೆ.
ಪ್ರತಿ ಸ್ಟೇಟ್ ಅಲ್ಲಿ ಎಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಎಲ್ಲಿ ಹೋಗುತ್ತಾಕ್ತದೆ ಟೂರ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ಒಂದು ತಾಸಿಲಿ ಕಳೆದು ಡೈರೆಕ್ಟ್ ಬೆಳಗಾಂ ಹೋಗ್ತಾ ಇದ್ದೀವಿ ಬೆಳಗಾಂ ಕುರ್ಚಿ ನಾಳೆ ಪ್ರೋಗ್ರಾಮ್ ಇದೆ ಬೆಳಗಾಂ ಇದೆ ನಿಪಾನಿ ಇದೆ ಮತ್ತೆ ಹುಬ್ಳಿ ನೋಡಿಕೊಂಡು ಮತ್ತೆ ಹೋಗಕ್ಕ ಮತ್ತೆ ಹಂಗೆ ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ಇದೆ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ಎರಡು ದಿವಸ ಮೂರು ದಿವಸ ಆದ ನಂತರ ಬೆಂಗಳೂರು ಈಗ ಹದಿಮೂರನೇ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ಅಲ್ಪಸಂಖ್ಯಾತರ ಸ್ಟೇಟ್ ಬೇರರ್ಸ್ ಎಲ್ಲರಿಗೂ ಮೀಟಿಂಗ್ ಕರೆದಿದ್ದೆ ಅಲ್ಪಸಂಖ್ಯಾತರ ಬೃಹತ್ ಸಮಾವೇಶ ಎಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಕ್ಕೆ ಅವರೆಲ್ಲ ಕರೆದಿದ್ದೀವಿ ಮತ್ತೆ ರೂಪುರೇಖೆಗಳು ಹೆಂಗ ಹೆಂಗ ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಎಲೆಕ್ಷನ್ ಸ್ಟ್ರಾಟಜಿ ಹೆಂಗ ಇರಬೇಕು ಅಂತ ಹೇಳಿ ಅವರೆಲ್ಲ ಡಿಸ್ಕಸ್ ಮಾಡಕ್ಕೆ ಕರೆದಿದ್ದೀವಿ ಎಲ್ಲಾನ ರಾಜ್ಯದ 35 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುವ ಜೊತೆಗೆ ಅವರನ್ನ ಗೆಲ್ಲಿಸಲು ಶ್ರಮಿಸುವುದಾಗಿ ಹೇಳಿದರು ಪಕ್ಷದಲ್ಲಿ ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಇಂದು ಜಿಲ್ಲಾ ಜೆಡಿಎಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷನಾಗಿದ್ದು ಯಾವುದೇ ಗುಂಪುಗಾರಿಕೆ ಮಾಡದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಜಿಲ್ಲಾ ಜೆಡಿಎಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ತನ್ವೀರ್ ರೆಹಮಾನ್ ಖಾನ್ ಹೇಳಿದ್ದಾರೆ ಸತ್ಯಕ್ಕೆ ಇವತ್ತು ಫಸ್ಟ್ ಲೋ ಸಿಟಿ ನಮ್ಮ ತುಂಬೂರು ಸಿಟಿ ಹೇಗಿದೆ ಈ ಸಿಟಿಯಲ್ಲಿ ಪದಾಧಿಕಾರಿಗಳಿಗೆ ನೇಮಕ ಮಾಡಿದ್ದೀವಿ ಆ ಪದಾಧಿಕಾರಿಗಳು ಈಗ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡ್ಕೊಡ್ತೀನಿ ಅವರ ಸಮ್ಮುಖದಲ್ಲೇ ಅದು ಇವತ್ತು ಎಲ್ಲ ಲೆಟರ್ ಕೊಡೋದು ಎಲ್ಲ ಕೊಡ್ತೀವಿ ಈ ಸಭೆಯಲ್ಲಿ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೆಳ್ಳಿ ಲೋಕೇಶ್ ಜೆಡಿಎಸ್ನ ಎಸ್ಟಿ ಘಟಕದ ರಾಜ್ಯ ಮುಖಂಡ ಕೃಷ್ಣಮೂರ್ತಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಜೆಡಿಎಸ್ ಮುಖಂಡರಾದ ವಿಜಯ್ ಕುಮಾರ್ ಪ್ರೆಸ್ ರಾಜಣ್ಣ ವಕ್ತಾರ ಮಧು ಸೇರಿದಂತೆ ಅಲ್ಪಸಂಖ್ಯಾತರ ಘಟಕದ ಮುಖಂಡರು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಭಾರತದ ಮೊದಲ ಶಿಕ್ಷಣ ಸಚಿವ ಡಾಕ್ಟರ್ ಮೌಲನಾ ಅಬ್ದುಲ್ ಕಲಾಂ ಆಜಾದ್ ರವರ ಜಯಂತಿಯನ್ನ ರಾಷ್ಟ್ರೀಯ ಶಿಕ್ಷಣ ದಿನವಾಗಿ ಆಚರಿಸಲು ಆಗ್ರಹಿಸಿ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಉರ್ದು ಸಾಹಿತ್ಯ ಪರಿಷತ್ ಹಾಗೂ ಟಿಪ್ಪು ಸುಲ್ತಾನ್ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಮಯದಲ್ಲಿ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜಿರ್ ಮಾತನಾಡಿ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜಯಂತಿಯನ್ನ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯಾಗಿ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲು ಸರ್ಕಾರ 10/11/2017ರಲ್ಲಿ ಆದೇಶ ಮಾಡಿದ್ದು ಸರ್ಕಾರದ ಆದೇಶವಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗುಡಿಬಂಡೆ ತಾಲೂಕು ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೆಸುತ್ತಿಲ್ಲ ಕೂಡಲೇ ಈ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನಾಗಿ ಆಚರಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಬಗ್ಗೆ ಒಂದು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಕೊಡೋದು ಇಂದು ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಸುಮಾರು 12 ವರ್ಷದಿಂದ ಈ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಶಾಲೆಯಲ್ಲಿ ಹೋಗಿ ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿ ಶಾಲೆ ಶಾಲೆಗೆ ಹೋಗಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಮಾಡಲೇಬೇಕು ಯಾಕಂದರೆ ಶಿಕ್ಷಣ ಎಲ್ಲರಿಗೂ ಬಹಳ ಅಮೂಲ್ಯವಾದ್ದು ಅಂತ ಹೇಳಿ ನಾವೆಲ್ಲ ಮಕ್ಕಳಿಗೆ ಪ್ರೈಸಸ್ ಕೊಟ್ಟು ಎಲ್ಲ ಮಾಡಿ 12 ವರ್ಷದಿಂದ ಸುಮಾರು ನಾವು 12 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಕೆಲವು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಅವ್ರು ಹೇಳ್ತಾರೆ ಶಿಕ್ಷಣ ದಿನಾಚರಣೆ ಇಲ್ಲವೇ ಇಲ್ಲ ಅಂತಾರೆ ಸರ್ಕಾರದಿಂದ ಸುತ್ತಲೂ ಬಂದಿದೆ ನಂತರ ಟಿಪ್ಪು ಸುಲ್ತಾನ್ ಸಮಿತಿಯ ಅಧ್ಯಕ್ಷ ಶಾಬುಲ್ ಹಸನ್ ಮಾತನಾಡಿ ರಾಷ್ಟ್ರದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜಯಂತಿಯನ್ನು ಆಚರಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಕೇಳಿದರೆ ನಮ್ಮ ಮೇಲಾಧಿಕಾರಿಗಳಿಂದ ನಮಗೆ ಹೇಳಿಸಿ ಎನ್ನುತ್ತಾರೆ ಎಂದರು ಶಿಕ್ಷಣ ದಿನಾಚರಣೆ ಮಾಡಲೇಬೇಕೆಂದು ಎಲ್ಲ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಇವತ್ತು ನಮ್ಮ ಸರ್ಕಾರ ಯಾಕೆ ಕಡೆಗಣಿಸ್ತಾ ಇದೆ ಇದನ್ನು ಗೊತ್ತಾಗ್ತಾ ಇಲ್ಲ ಸೊ ಆದ್ದರಿಂದ ಇವತ್ತು ನಾವು ಸರ್ಕಾರಕ್ಕೆ ಶಿಕ್ಷಣ ದಿನಾಚರಣೆ ಆಚರಿಸಬೇಕು ಹಾಗೂ ಸರ್ಕಾರಿ ಕಾಲೇಜು ಸ್ಕೂಲುಗಳಲ್ಲಿ ಇದು ಆಚರಿಸಲೇಬೇಕು ಯಾಕಂದರೆ ಶಿಕ್ಷಣ ಅನ್ನೋದು ಒಂದು ಪ್ರತಿಯೊಂದರಿಗೂ ಅಮೂಲ್ಯವಾದ ವಸ್ತು ಈ ಶಿಕ್ಷಣವನ್ನು ಪ್ರತಿ ಜಾತಿಗೆ ತಲುಪಬೇಕಾಗಿರೋದು ಇನ್ನು ಈ ಸಮಯದಲ್ಲಿ ಮುಖಂಡರಾದ ಮುನೀರ್ ಅಹಮದ್ ಸೈಯದ್ ಮನ್ಸೂರ್ ಸಮೀಉಲ್ಲಾ ಖಾನ್ ಜಬೀಉಲ್ಲಾ ತನ್ವೀರ್ ಮೊದಲಾದವರು ಹಾಜರಿದ್ದರು ವಿರಾಜ್ ಶೇಖರ್ ಅಮೋಕ್ ಟಿವಿ ಗುಡಿಬಂಡೆ
ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಕೊಪ್ಪ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಜೆಡಿಎಸ್ ಪಕ್ಷದ ರಾಜೀನಾಮೆ ಪರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನಂತರ ಮಾತನಾಡಿದ ಪಟೇಲ್ ದೇವರಾಜ್ ಅವರು, ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಜನಾಂಗವನ್ನು ಒಗ್ಗೂಡಿಸುವಂತಹ ಏಕೈಕ ವ್ಯಕ್ತಿ ಎಂದರೆ ಅದು ನಮ್ಮ ವಾಸಣ್ಣ. ನಮ್ಮ ಶಾಸಕರು ಎಲ್ಲಿರುತ್ತಾರೋ ನಾವೆಲ್ಲರೂ ಅಲ್ಲೇ ಇರುತ್ತೇವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಮತಗಳಿಂದ ಗೆದ್ದು ಶಾಸಕರಾಗುವ ಸಮಯ ಬಂದಿದೆ ಎಂದರು. ಇಲ್ಲ, ಯಾರೇ ಓಟ್ ಹಾಕ್ಲಿ, ಓಟ್ ಹಾಕಲೇ ಇರಲಿ, ಯಾರೇ ಸಮಾಜದವರು ಬರಲಿ, ಅವ್ರನ್ನ ಪ್ರೀತಿಯಿಂದ ತಪ್ಪಿಕೊಳ್ಳುವ ಒಂದು ಮನೋಭಾವವನ್ನ ನಮ್ಮ ಶಾಸಕರು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಎಷ್ಟು ಮೆಚ್ಚುಗೆಯನ್ನು ಸೂಚಿಸಿದ್ರು ಕಡಿಮೆನೆ ಬಂಧುಗಳೇ. ನಂತರ ನಮ್ಮ ಜೆಡಿಎಸ್ ಪಕ್ಷದಲ್ಲಿ ವಾಸಣ್ಣನವರಿಗೆ ಆದ ಅನ್ಯಾಯ ಸಣ್ಣ ಉದಾಹರಣೆ ಅಂದ್ರೆ, ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಅವರು ಜೆಡಿಎಸ್ ಗೆ ಮತ ಹಾಕಿ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರಿಗೆ ಮತಪತ್ರವನ್ನು ತೋರಿಸಿ ನಂತರ ಅದನ್ನ ಮತಪೆಟ್ಟಿಗೆಯಲ್ಲಿ ಹಾಕಿರು ಬಂಧುಗಳೇ. ಮತಪೆಟ್ಟಿಗೆ ಮತವನ್ನ ತೋರಿಸುವ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣನವರು ಹೇಳ್ತಾರೆ, ವಾಸಣ್ಣ ಆಯ್ತು, ಮತ ಹಾಕಿದೆಯಾ ಜೆಡಿಎಸ್ ಗೆ, ನೀನು ಮತ ಪೆಟ್ಟಿಗೆಗೆ ಪತ್ರವನ್ನ ಹಾಕು ಅಂತ ಹೇಳಿದ ನಂತರ ಅವರು 5 ನಿಮಿಷ ಎಲ್ಲ. ಇನ್ನು ಪಣಗಾರ್ ವೆಂಕಟೇಶ್ ಮಾತನಾಡಿ, ಇಡೀ ಗುಬ್ಬಿ ತಾಲೂಕಿನಲ್ಲಿ ಮುಂದಿನ ದಿನದಲ್ಲಿ ಜೆಡಿಎಸ್ ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಜೆಡಿಎಸ್ ಪಕ್ಷದ ಪ್ರಮುಖರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶಾಸಕರು ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೋ ಆ ಪಕ್ಷಕ್ಕೆ ನಾವೆಲ್ಲರೂ ಹೋಗುತ್ತೇವೆ. ಶಾಸಕರಿಗೆ ಅನ್ಯಾಯವಾದ ಪಕ್ಷದಲ್ಲಿ ನಾವು ಯಾರೂ ಸಹ ಇರುವುದಿಲ್ಲ ಎಂದರು. ಜೆಡಿಎಸ್ ನಲ್ಲಿ ಸ್ವಂತ ಅನ್ಯಾಯ ಮಾಡ್ತಿರೋರು ಯಾರು? ಇವರಿಗೋಸ್ಕರ ಇನ್ನೊಂದು ನಿದರ್ಶನ, ಗ್ರಾಮಾಂತರದಲ್ಲಿ ಎಂಎಲ್ಎ ಆಗಿದ್ರು ಸುರೇಶ್ ಗೌಡರು, ಅವಾಗ ಈ ಆಪರೇಷನ್ ಕಮಲ ಸ್ಟಾರ್ಟ್ ಆಗಿತ್ತು. ಆ ಆಪರೇಷನ್ ಕಮಲದಲ್ಲಿ ಇವರಿಗೆ 50 ಕೋಟಿ ರೂಪಾಯಿ ದುಡ್ಡು, ನಿಮಗೆ ಮಂತ್ರಿ ಸ್ಥಾನ ನೋಡಿ ಹೇಳಿ ಕಳಿಸಿದ್ದಾರೆ ಯಡಿಯೂರಪ್ಪರು. ನಾವು ಮಾತಾಡ್ತಾ ಇದೀವಿ, ಸೋಮಣ್ಣವ್ರು ನಾಳೆ ಬರ್ತಾವ್ರೆ ಬನ್ನಿ ಅಂತ ಹೇಳಿಬಿಟ್ಟು ಮಾತುಕತೆಗೆ ಬಂದ್ರು. ಅಣ್ಣ ಇವತ್ತಾಗಲ್ಲ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಇವ್ರು ಮೀಡಿಯನ್ನೆಲ್ಲ ಮನೆ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡ್ರು. ಬಂದರೆ ಏನ್ ಮಾತಾಡ್ತಾರೆ ಏನು ಅನ್ನೋದೆಲ್ಲ ಜನಕ್ ಗೊತ್ತಾಗಲಿ ಅಂತ ಹೇಳಿ ರೆಕಾರ್ಡ್ ಮಾಡಿರು. ಇಲ್ಲಪ್ಪ ಆಯ್ತು, ನಾಳೆ ಬರ್ತೀನಿ, ನನಗೆ 50 ಕೋಟಿ ಸಾಕಾಗಲ್ಲ, 60 ಕೋಟಿ ಕೊಡು, ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ತಾಂಡೋಗಿ ಕುಮಾರಸ್ವಾಮಿ ಕೈ ಕೊಟ್ರು. ಇದಕ್ಕಿಂತ ನಂಬಿಕೋಸ್ತ ಇನ್ಯಾರಾದ್ರೂ ಬೇಕಾ? ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಬಿಜೆಪಿ ಪಕ್ಷವನ್ನ ತೊರೆದು ವಾಸಣ್ಣ ಅಭಿಮಾನ ಬಳಗಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ವೆಂಕಟೇಶ್, ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಕಲಾ, ವಾಸಣ್ಣ ಅಭಿಮಾನಿ ಬಳಗದ ಕಾರ್ಯಕರ್ತರು, ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೃಷಿ ತಾಂತ್ರಿಕ ಇಲಾಖೆ ಹಾಗೂ ಪಶುವೈದ್ಯ ಇಲಾಖೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲ್ಲ ವಾರಹಳ್ಳಿಯಲ್ಲಿ ಜಿಲ್ಲೆಯೊಳಗಿನ ರೈತರಿಗೆ ಅರಿವು ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ, ಸರ್ಕಾರ ರೈತರ ಅಭಿವೃದ್ಧಿಗಾಗಿ 10 ಹಲವು ಸೌಕರ್ಯಗಳನ್ನು ನೀಡುತ್ತಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಧನ ಸಹಾಯ ಪಡೆಯುವ ಸಣ್ಣ ಅತಿ ಸಣ್ಣ ರೈತರು ಇಕೆವೈಸಿ ಲಿಂಕ್ ಮಾಡಿಸಿಕೊಳ್ಳಬೇಕು. ಇನ್ನು ಪಶುವೈದ್ಯ ಇಲಾಖೆಯಿಂದ ದನ ಕರುಗಳಿಗೆ ಬರುತ್ತಿರುವ ಚರ್ಮಗಂಟು ರೋಗದ ಬಗ್ಗೆ ಎಚ್ಚೆತ್ತು, ದನ ಕರುಗಳು ಕಟ್ಟುವ ಸುತ್ತಮುತ್ತ ಸೊಳ್ಳೆ ನೊಣಗಳು ಮುತ್ತದಂತೆ ನೋಡಿಕೊಳ್ಳಬೇಕು ಎಂದರು. ಇನ್ನು ಪಶುವೈದ್ಯ ಇಲಾಖೆಯಿಂದ ದನ ಕರುಗಳಿಗೆ ಬರುತ್ತಿರುವ ಚರ್ಮಗಂಟು ರೋಗದ ಬಗ್ಗೆ ಎಚ್ಚೆತ್ತು, ದನ ಕರುಗಳು ಕಟ್ಟುವ ಸುತ್ತಮುತ್ತ ಸೊಳ್ಳೆ ನೊಣಗಳು ಮುತ್ತದಂತೆ ನೋಡಿಕೊಳ್ಳಬೇಕು ಎಂದರು. ಆರ್ಥಿಕ ನೆರವು ಬರ್ತಾ ಇದೆ, ವಾರ್ಷಿಕವಾಗಿ 6,000 ಒಂದು ಕೇಂದ್ರ ಸರ್ಕಾರದ ನೆರವು ಮತ್ತು ರಾಜ್ಯ ಸರ್ಕಾರದ 4,000 ನೆರವು. ಆ ಒಂದು ಯೋಜನೆಯ ಮುಂದಿನ ಕಂತುಗಳು ಬರಬೇಕಂತ ಹೇಳಿದ್ರೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿರ್ತದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 13,000 ರೈತರು ಕೆ ವೈ ಸಿ ಮಾಡಿಸ್ಕೊಂಡಿದ್ದಾರೆ, ಆದರೆ ಇನ್ನೂ 6,000 ಇದ್ದಾರೆ. 6,000ರಲ್ಲಿ ಕೆಲವೊಂದು ಡೆತ್ ಆಗಿರ್ಬೋದು ಮತ್ತು ಕೆಲವೊಂದು ಜಮೀನುಗಳೆಲ್ಲ ಮಾರಾಟ ಮಾಡಿರ್ಬೋದು, ಆದರೂ ಸಹ ಇನ್ನೂ ಕೆಲವೊಂದು ಏನು ರೈತರು ಉಳಿಕೆ ರೈತರು ಇದ್ದಾರೆ ಅವ್ರು ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸ್ಕೋಬೇಕು. ಈ ಕುರಿತು ನಾವು ಸೆಂಟರ್ ಫಾರ್ ಇ ಗವರ್ನೆನ್ಸಿಂದ ಆಡಿಯೋ ಕಾಲ್ ಕೂಡ ಮಾಡಿದ್ವಿ, ಈ 3 ಸಾರಿ ಮಾಡಿದ್ದೀವಿ. 14,000 ಮೊದಲನೇ ಇದರಲ್ಲಿ 14,000 ರೈತರಿಗೆ ಆಡಿಯೋ ಕಾಲ್ ಮುಖಾಂತರ ನಾವು ಒಂದು 3 ಸ್ಲಾಟಲ್ಲಿ ಮಾತಾಡ್ಸಿದ್ವಿ. ಮತ್ತು ಎರಡನೇ ಇದರಲ್ಲಿ 7,000 ರೈತರಿಗೆ, ಮೊನ್ನೆ ಸಹ 2-3 ದಿನಗಳಿಂದ 3,900 ರೈತರಿಗೆ ನಾವು ಆಡಿಯೋ ಕಾಲ್ ಮುಖಾಂತರ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ ತುಂತುರು ನೀರಾವರಿ ಘಟಕಗಳನ್ನ ನಾವು ಸಹಾಯಧನದಲ್ಲಿ ಒದಗಿಸ್ತಾ ಇದ್ದೀವಿ, ಇದರಲ್ಲಿ %90 ರಿಯಾಯಿತಿ ದರದಲ್ಲಿ. ಇನ್ನು ವೇದಿಕೆಯಲ್ಲಿ ಉಪನಿರ್ದೇಶಕ ಚಂದ್ರಶೇಖರ್, ಚಿಂತಾಮಣಿ ಮಣ್ಣು ಪರೀಕ್ಷಾ ಕೇಂದ್ರದ ಪ್ರಾಧ್ಯಾಪಕಿ ಡಾಕ್ಟರ್ ನಳಿನಾ,
ಉಪಯೋಜನಾ ನಿರ್ದೇಶಕ ಸತೀಶ್ ಕುಮಾರ್, ತಾಂತ್ರಿಕ ಅಧಿಕಾರಿ ಅರುಣ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅಳೆತೊರಗಲ್ಲ ಮತ್ತು ತಾಲೂಕಿನ ಹಲವಾರು ಗ್ರಾಮದಲ್ಲಿ ದನಗಳಿಗೆ ಚರ್ಮದ ಕಾಯಿಲೆ ವೇಗವಾಗಿ ಹರಡಿದೆ. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ಕಳೆದ ಕೆಲವು ತಿಂಗಳಿನಿಂದ ಜೈಪುರ, ರಾಜಸ್ಥಾನ, ಮಹಾರಾಷ್ಟ್ರ, ಮುಂಬೈ, ಗುಜರಾತ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಜಾನುವಾರುಗಳನ್ನು ಕಾಡಿದ ಲಿಂಪಿ ಚರ್ಮರೋಗವು ಈಗ ರಾಮದುರ್ಗ ತಾಲೂಕಿನ ರೈತರನ್ನು ಆತಂಕಕ್ಕೀಡು ಮಾಡಿದೆ. ನಮ್ಮೂರಲ್ಲಿ ಒಂದು ತಿಂಗಳಿನಿಂದ ಈ ರೋಗ ಹರಡಿದೆ. ನಾವು 2-3 ಲಕ್ಷ ರೂಪಾಯಿ ಕೊಟ್ಟು ತಂದ ದನಗಳಿಂದ ಬಹಳ ನಷ್ಟವಾಗಿದೆ ಎಂದು ರೈತರು ದುಃಖ ವ್ಯಕ್ತಪಡಿಸಿದರು. ಎಷ್ಟು ದಿನಗಳಿಂದ ಈ ರೋಗ ಹರಡಿದೆ ಜಾನುವಾರದಲ್ಲಿ? ಈಗ 20 ದಿನ ಆಯ್ತು ರೀ ಈಗ ದನಗಳಿಗೆ ಬರಾಕ. 21 ತಿಂಗಳ ಸನೇಕ 1 ತಿಂಗಳ ಆಯ್ತು. ಆಮ್ಯಾಗ ಏನೈತಿ, ಆ ರೋಗ ಬಂದ ದನಗಳು ನಮ್ಮೆಲ್ಲ ನಾಶ ಆಗಾಗ್ತಾವ. 2-3 ಲಕ್ಷ ಕೊಟ್ಟು ಕೆಲಸ ನಾವು ಎತ್ತುಗಳು ಕಟ್ಟಿವು. ಆಮ್ಯಾಗ ನಮ್ದು ಪರ್ಯಾಣದಾನ ಇದು ಕೇಳುವಾರು ಯಾರು ಇಲ್ಲ. ಇದು ಪಶು ವೈದ್ಯಾಧಿಕಾರಿಗಳಿಗೆ ತಿಳಿಸಿದ್ರಿ? ನೀವು ತಿಳಿಸಿಲ್ಲ ನಮ್ಗೆ, ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ ಸಂಬಂಧ ಏನ್ ತಿಳಿಸಿಲ್ಲ. ಪಂಚಾಯತಿಗೆ ಏನಾರ ಹೇಳಿರಿ? ಪಂಚಾಯತಿಗೆ ಹೇಳಿವ್ರಿ. ಏನಂದ್ರ ಅವರು? ಅವ್ರೇನಂತಾರ, ತೋರಿಸ್ರಿ ನೋಡೋನು ಈ ಬ್ಯಾನಿ ಇದ್ರ ಅಂತೇಳಿ ಅಣ್ಣಾಗ್ತಾರ. ಸರ್ಕಾರಿ ದನದ ಡಾಕ್ಟರ್ ಅದಾರಲ್ಲ, ಅವ್ರು ಬಂದು ಪಂಚಾಯತಿಗೆ ಏನಾರ ಹೇಳ್ಯಾರು ಬ್ಯಾನಿ ಹೊರಾಗತೈತಿ, ಕ್ರಮವಾಗಿ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು? ಯಾರು ಬಂದೇ ಇಲ್ರಿ, ಯಾರು ಬಂದಿಲ್ಲ. ಅವು ದನ ಹಿಂಗಾಗಿ ನಾಶ ಆಗ್ತಾವ, ಸಹಾಯ ಆಗ್ತಾವ. ಎಷ್ಟು ಈಗ ಅವು ಎತ್ಕೊಳ್ಳಿ, ಎಷ್ಟು ಕಿಮ್ಮತಿ ಅದಾವ? ನಾವು ಕಮ್ಮಿ ಅಂದ್ರೆ 2-3 ಲಕ್ಷ ಕಿಮ್ಮತ್ ಅದಾವ್ರಿ. ಈಗ ನಿಮ್ಮೂರಲ್ಲಿ ಈ ತರದ್ ಎಷ್ಟು ದನಗಳು ಅದಾವ? ಎಷ್ಟು ದನಗಳಿಗೆ ಬಂದವ್ರಿ? ಈಗ 2-3 ಸತ್ತೂರಿ. ಈಗ ಈಗ ಕಟ್ ಆಗಿದ್ದು ಕಮ್ಮಿ ಅಂದ್ರೆ ಒಂದ 15-20 ದನ ಹಾಕವ್ರಿ ಅದಾವ. ಅದಕ್ಕೆ ಏನ್ ಪರ್ಯಾಯ ದಾನ ಏನ್ ಗೌರ್ಮೆಂಟ್ ಸೌಲಭ್ಯ ಏನು ಸಿಗೋದು ನಮಗೆ? ಡಾಕ್ಟರ್ ಏನು ಬಂದಿಲ್ಲ, ಯಾರು ಬಂದಿಲ್ಲ. ಇದರಿಂದ ಹಳ್ಳಿಯ ಜನರು ಆತಂಕಗೊಂಡಿದ್ದು ಸೂಕ್ತ ಚಿಕಿತ್ಸೆ ನೀಡುವಂತೆ ರಾಜ್ಯ ಸರ್ಕಾರವನ್ನು ಬೇಡಿದ್ದಾರೆ. ಇನ್ನು ಈ ಬಗ್ಗೆ ಪಶು ವೈದ್ಯಾಧಿಕಾರಿ ಸೂಕ್ತ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡು ಸರಿಯಾಗಿ ಚಿಕಿತ್ಸೆ ನೀಡಬೇಕು ಎಂಬುದು ರೈತರ ಆಗ್ರಹವಾಗಿದೆ. ಆದ್ದರಿಂದ ನಾವು ಬಿತ್ತರಿಸುವ ಸುದ್ದಿಗೆ ತಾಲೂಕಿನ ಪಶುವೈದ್ಯರು ಎಚ್ಚೆತ್ತು ಈ ರೋಗದ ಬಗ್ಗೆ ಸಲಹೆ ನೀಡಿ ಚಿಕಿತ್ಸೆ ನೀಡಿ ಹಾಗೂ ಮೃತಪಟ್ಟ ದನಗಳಿಗೆ ಸರ್ಕಾರದಿಂದ ರೈತರಿಗೆ ಪರಿಹಾರ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮಂಜುನಾಥ್, ಅಮೋಕ್ ಟಿವಿ, ರಾಮದುರ್ಗ. ಚಿಕ್ಕಬಳ್ಳಾಪುರ ನಗರದ 10 ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯನ್ನ ನಗರಸಭೆ ತನ್ನ ವಶಕ್ಕೆ ಪಡೆದಿತ್ತು. ಆದರೆ ಈಗ ನ್ಯಾಯಾಲಯದ ಆದೇಶದ ಮೇರೆಗೆ ಮತ್ತೆ ಪಂಚಗಿರಿ ಆಡಳಿತದ ವಶಕ್ಕೆ ಬಂದಿದೆ. ಪಿಪಿಎಚ್ಎಸ್ ಶಾಲೆಯಲ್ಲಿ ಅಧ್ಯಕ್ಷ ನವೀನ್ ಕಿರಣ್ ಸುದ್ದಿಗೋಷ್ಠಿ ನಡೆಸಿ 1984-85 ನಗರಸಭೆಯಿಂದ ನಮ್ಮ ಶಾಲೆಗೆ ಪುರಸಭಾ ಬೋಧನಾ ಪ್ರೌಢಶಾಲೆ ಎಂಬುದಕ್ಕೆ ನಿಮ್ಮ ಬಳಿ ಇರುವ ದಾಖಲೆಗಳ ಸಮೇತ ತಿಳಿಸಿ ಎಂದು ಸೂಚಿಸಿದ್ದರು. ನಂತರ ಎಂಪಿಎಚ್ಎಸ್ ಆಗಿ ಬದಲಾಗಿ ಪಿಪಿಎಚ್ಎಸ್ ಎಂದು ಬದಲಾಯಿಸಲಾಗಿತ್ತು. ಆದರೆ ಅಧಿಕಾರಿಗಳ ತಪ್ಪು ಗ್ರಹಿಕೆಯಿಂದಾಗಿ ಈಗಲೂ ಈ ಶಾಲೆ ಪುರಸಭೆ ವಶದಲ್ಲಿಯೇ ಇದೆ ಎಂದು ಭಾವಿಸಿದ್ದರು. ಆ ಕಾರಣದಿಂದ ನ್ಯಾಯಾಲಯ ವಶಪಡಿಸಿಕೊಳ್ಳಲು ಆದೇಶ ನೀಡಿತ್ತು. ನಾವು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಿದ ಕಾರಣ ನ್ಯಾಯಾಲಯ ನಮ್ಮ ಪರವಾಗಿ ಆದೇಶ ನೀಡಿದೆ ಎಂದರು. ಅಕ್ಟೋಬರ್ 7, 2020 ಏನು ಅಧಿಕಾರಿಗಳ ಒಂದು ತಪ್ಪು ಗ್ರಹಿಕೆಯಿಂದ ಈ ಸಂಸ್ಥೆಯನ್ನು ನಗರಸಭೆ ವಶಕ್ಕೆ ತೆಗೆದುಕೊಂಡಿದ್ದರು. ಅದಾದ ನಂತರ ಕಾನೂನು ಹೋರಾಟದ ಮುಖಾಂತರ ನ್ಯಾಯಾಲಯದಲ್ಲಿ ನಮಗೆ ಮೊದಲು ಆದೇಶ ಆಗ್ತದೆ, ಆದರೆ ಅದು ಅನುಷ್ಠಾನ ಆಗೋದಿಲ್ಲ. ಮತ್ತೆ ನಿಂದನಾ ಅರ್ಜಿಯನ್ನು ಸಲ್ಲಿಸ್ತೇವೆ. ಅದಾದ ನಂತರ ಸರ್ಕಾರದಿಂದನೇ ಒಂದು ಆದೇಶ ಬರುತ್ತೆ. ಈ ರೀತಿ ಏನು OS ನಂಬರ್ 138/2000 ಇದೆ, ಅದು ಕೇವಲ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಅಂದರೆ ಮುನ್ಸಿಪಲ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಮುನ್ಸಿಪಲ್ ಕಾಲೇಜ್ ಆಫ್ ಎಜುಕೇಷನ್ಗೆ ಸಂಬಂಧಪಟ್ಟದ್ದು ಮಾತ್ರನೇ. ಹಾಗಾಗಿ ಈ ಶೀರ್ಷಿಕೆ ಏನು MPHS ಅಂತ ಇದೆ, ಅದನ್ನು PPHS ಅಂತ ನೀವು ಮಾಡಿ ಅಂತ ಒಂದು ಸರ್ಕಾರದಿಂದ ಆದೇಶ ಬಂದಿದೆ. ಕಳೆದ 2 ವರ್ಷಗಳಿಂದ ನಗರಸಭೆ ವಶಕ್ಕೆ ಪಡೆದಿದ್ದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯು ಮತ್ತೆ ಕೆವಿ ನವೀನ್ ಕಿರಣ್ ಅಧ್ಯಕ್ಷತೆಯ ಆಡಳಿತ ಮಂಡಳಿ ವಶಕ್ಕೆ ಸಿಕ್ಕಿದೆ. ನ್ಯಾಯಾಲಯದಲ್ಲಿ ನಡೆಸುತ್ತಿದ್ದ ಪ್ರಕರಣದಲ್ಲಿ MPHS ಎಂದು ದಾಖಲಾಗಿರುವ ಶಾಲೆಯನ್ನ PPHSಗೆ ಬಿಟ್ಟುಕೊಡುವಂತೆ ಆದೇಶ ಹೊರಡಿಸಿರುವುದರಿಂದ ಅಧ್ಯಕ್ಷ ನವೀನ್ ಕಿರಣ್ ಶಾಲೆಯನ್ನ ತಮ್ಮ ವಶಕ್ಕೆ ಪಡೆದರು. PPHS ಮತ್ತೆ ತಮ್ಮ ವಶಕ್ಕೆ ಪಡೆಯಲು ಸಹಕಾರ ನೀಡಿದ ಸಚಿವ ಡಾ ಕೆ ಸುಧಾಕರ್ಗೆ ನವೀನ್ ಕಿರಣ್ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ಎಲ್ಲ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನನಗೆ ಬೆಂಬಲವಾಗಿ ನಿಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಬೆಂಗಳೂರು ಗ್ರಾಮಾಂತರ
ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಆಗಿರತಕ್ಕಂಥ ಸನ್ಮಾನ್ಯ ಸುಧಾಕರ್ ಅವರಿಗೆ ನನ್ನ ದತ್ತಿಯ ವತಿಯಿಂದ ಮತ್ತು ಎಲ್ಲ ಸದಸ್ಯರ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬ ಹೃದಯದಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪಂಚಗಿರಿ ವಿದ್ಯಾಸಂಸ್ಥೆಯ ಟ್ರಸ್ಟಿಗಳಾದ ಬಿ ಮುನಿಯಪ್ಪ, ಮುಖ್ಯೋಪಾಧ್ಯಾಯ ನಾರಾಯಣ ಸ್ವಾಮಿ, ಗುಂಪು ಮರದ ಆನಂದ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.